ಸಿಜಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಕೂರ್ ಗೇಮರ್ ಚಾನಲ್. ನಿಮ್ಮ ಕೂರ್ ಗೇಮರ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದೀವಿ ಅಂದ್ರೆ ಗೈಸ್, ನಮಗೆ ಫ್ರೀ ಫೈರ್ ಇಂಡಿಯಾ ಲಾಂಚಿಂಗ್ ಬಗ್ಗೆ ಕನ್ಫರ್ಮ್ ಆಗಿರೋ ಅಪ್ಡೇಟ್ ಸಿಕ್ಕಿದೆ ಗೈಸ್. ಓಕೆನಾ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ OB42 ಅಪ್ಡೇಟ್ಸ್ ಬಗ್ಗೆ ಕೆಲವೊಂದು ಲೀಕಿಂಗ್ ಅಪ್ಡೇಟ್ಸ್ ಸಿಕ್ಕಿದೆ, ಅದ್ರ ಬಗ್ಗೆ ನಾವು ನೋಡೋಣ. ಮತ್ತು ಇನ್ನೊಂದೇನಂದರೆ, ಯಾರೆಲ್ಲ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಜಾಯ್ನ್ ಆಗಿರಂದ್ರೆ ಹೋಗಿ ಜಾಯ್ನ್ ಆಗಿಬಿಡಿ. ಎರಡು ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ನೀವೇನಾದ್ರು ಐ ಡಿ ಸೇಲಿಂಗ್ ಆಗಿರ್ಬೋದು, ಪರ್ಚೇಸಿಂಗ್ ಆಗಿರ್ಬೋದು ಏನಾದರೂ ಮಾಡೋದಾದ್ರೆ ಅದರದ್ದು ವಾಟ್ಸಪ್ ಗ್ರೂಪ್ ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಫಸ್ಟ್ ಏನಪ್ಪ ಅಂದರೆ, ನಾನು ಒಂದು 2 weeks ಬ್ಯಾಕ್ ಒಂದು ವೀಡಿಯೋ ಹಾಕಿದ್ದೆ. ಏನಪ್ಪ ಅಂದರೆ, ನಮ್ಮ ಕನ್ನಡ ಕಮ್ಯುನಿಟಿ, ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗೆ ಮಾತ್ರ ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತಲೇ ಹೇಳಬೇಕು. ಆ ವೀಡಿಯೋ ಇನ್ನೂ ಯಾರು ನೋಡಿಲ್ಲ ಗೈಸ್, ಇನ್ನೂ ಆಲ್ಮೋಸ್ಟ್ ನಮ್ಮ ಕನ್ನಡದವ್ರು ಎಲ್ಲರೂ ನೋಡಲೇಬೇಕು. ನಮ್ಮ CG ಫ್ಯಾಮಿಲಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅದೊಂದು ವೀಡಿಯೋನ ಆಲ್ಮೋಸ್ಟ್ ಎಲ್ಲರೂ ನೋಡೋ ರೀತಿ ಮಾಡಿ, ಆವಾಗಾದರೂ ಸ್ವಲ್ಪ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ಸ್ ಮೇಲೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಓಕೆನಾ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಆ ವೀಡಿಯೋ ನೋಡಿಬಿಟ್ಟು ಸುಮಾರು ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಯೂಟ್ಯೂಬೇ ಬೇಡ, ಈ ಫ್ರೀ ಫೈರ್ ಯೂಟ್ಯೂಬಿಂದ ಏನು ಪ್ರಯೋಜನ ಇಲ್ಲ ಅಂತ ಓದೋರಲ್ಲ, ಮತ್ತೆ ಫ್ರೀ ಫೈರ್ ಸ್ಟಾರ್ಟ್ ಮಾಡಿ ಗೇಮ್ನ ಇನ್ಸ್ಟಾಲ್ ಮಾಡಿ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿದ್ದಾರೆ. ನನ್ನ ಹತ್ರನೂ ಬ್ರೋ ಪ್ರಮೋಟ್ ಮಾಡಿ ಸ್ವಲ್ಪ ಬ್ರೋ ಹಂಗಂತ ಬೇರೆ ಹೇಳ್ತಾಯಿದ್ರು. ನಾನು ಪ್ರಮೋಟ್ ಮಾಡೋಕ್ಕೇನೇನು ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸಿಗೆ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಆದರೆ ಅವ್ರಿಗೆ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿದ್ರಿ. ಏನಪ್ಪ ಅಂದರೆ, ನೀವು ಒಂದು 20 days ಕಂಟಿನ್ಯೂ ಆಗಿ ವೀಡಿಯೋ ಹಾಕಬೇಕು, ಆವಾಗೇ ನಾನು ನಿಮ್ಮ ಚಾನಲ್ನ ನಮ್ಮ ಸಬ್ಸ್ಕ್ರೈಬರ್ ಹತ್ರ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಂಗಂತ ಹೇಳಿದ್ದೀನಿ. ಅದರಲ್ಲಿ ಒಬ್ರು ಕಂಪ್ಲೀಟ್ ಮಾಡಿದರೆ, ಅಂದರೆ ಇವ್ರು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾನೆ ಇರ್ತಾರೆ, ಅಂದರೆ 2 videos ಹಾಕ್ತವ್ರೆ ಗೈಸ್, ಅವ್ರ ಗೇಮ್ ಪ್ಲೇನ ನೀವು ಅವ್ರ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ಎಂಥ ಪ್ಲೇಯರು ಅಂತ. ಅಂದರೆ ಅವ್ರ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅವ್ರಿಗೂ ಸ್ವಲ್ಪ ಸಪೋರ್ಟ್ ಕೊಡಿ ನಮ್ಮ CG ಫ್ಯಾಮಿಲೀಸ್. ಮತ್ತು ಇನ್ನೊಂದೇನಂದರೆ, ನಮ್ಮ ಚಾನಲ್ ಗುರಿ, ಮೈನ್ ಗುರಿ ಏನಪ್ಪ ಅಂದರೆ, ನಾವು ಬೆಳಿಬೇಕು, ನಮ್ಮ ಜೊತೆಲಿರೋರನ್ನ ಬೆಳೆಸಬೇಕು, ಅದೇ ನಮ್ಮ ಚಾನಲ್ ಮೈನ್ ಗುರಿ ಹಂಗಂತಲೇ ಹೇಳ್ತೀನಿ. ಸರಿ, ಜಾಸ್ತಿ ಮಾತಾಡಾಯಿತು, ಇವಾಗ ವೀಡಿಯೋ ಕಡೆ ಬರೋಣ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಗೈಸ್, ನಮಗೆ ನಾಳೆ ಹೊಸ ಟಾಪ್ ಅಪ್ ಇವೆಂಟ್ ಒಂದು ಬರ್ತಾ ಉಂಟು. ಇದನ್ನ ಆಲ್ರೆಡಿ ನಿಮಗೆ ವಾಟ್ಸಪ್ ಚಾನಲಲ್ಲೇ ಹೇಳಿದ್ದೆ, ಸುಮಾರು ಜನ ನೋಡಿರ್ಬೋದು, ಅದಕ್ಕೋಸ್ಕರನೇ ಜಾಯ್ನ್ ಆಗಿ ಹೆಂಗಂತಲೇ ಹೇಳ್ತೀನಿ. ಅಂದರೆ ನೋಡಿ, ಇದೊಂಥರ ಶೆಡ್ಯೂಲ್ ಬ್ಯಾಡ್ಮಿಂಟನ್ ಥರ, ಅಂದರೆ ಇದು ಬೋಯಾ ಅಂತ ಬರ್ತಾ ಇದೆ. ಇದನ್ನೇ ನಿಮಗೆ ಗೊತ್ತಾಗಿರ್ಬೋದು, ಅಂದರೆ ನಮಗೆ ಇವಾಗ ಡಿಮೋನ್ಸ್ ಲೈಫ್ ಕೊಲಾಬ್ರೇಷನ್ ಮುಗಿದ ತಕ್ಷಣ ನಮಗೆ ಬೋಯಾ ಇವೆಂಟ್ ಸ್ಟಾರ್ಟ್ ಆಗ್ತಿದೆ ಹಂಗಂತಲೇ ತಿಳ್ಕೊಳ್ಳಿ. ಹಾಗೆ ಗೈಸ್, ಅಂದರೆ OB42 ಅಪ್ಡೇಟ್ಸ್ ಬಗ್ಗೆ ನೋಡೋಣ. ಅಂದರೆ ನಮಗೆ ನರೋಟೋ ಅಂದರೆ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ರಂಗೆ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಮೊನ್ನೆ ವೀಡಿಯೋದಲ್ಲಿ ಏನೋ ಹೇಳಿದ್ದೆ, ಅಂದರೆ ಡೌಟಲ್ಲಿ ಹೇಳಿದ್ದೆ, ಆದರೆ ಇದು ಕನ್ಫರ್ಮೇ ಆಗಿದೆ ಹಂಗಂತಲೇ ಹೇಳಬೇಕು. ಅಂದರೆ ನೆಕ್ಸ್ಟ್ ನಮಗೆ ನವೆಂಬರ್ ತಿಂಗಳಲ್ಲಿ ಈ ನರೋಟೋ ಕೊಲಾಬ್ರೇಷನ್ ಸ್ಟಾರ್ಟ್ ಆಗ್ತಿದೆ ಹಂಗಂತಲೇ ಹೇಳಬೇಕು. ನರೋಟೋ ಕ್ಯಾರೆಕ್ಟರ್ ಬೇರೆ ಬರ್ತಾ ಇದೆ ಹಂಗಂತ ಬೇರೆ ಹೇಳ್ತಿದ್ದಾರೆ. ಇದೆಲ್ಲ ನಮಗೆ ಲೀಕರ್ ಕಡೆಯಿಂದ ಲೀಕಿಂಗ್ ಅಪ್ಡೇಟ್ ಸಿಕ್ಕಿರೋದು. ಇದೆಲ್ಲ ಫುಲ್ ಇಮೇಜ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆನಾ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಗೈಸ್, ಇದು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು, ಆದರೆ ಇವಾಗ ಹೇಳ್ತಾ ಇದ್ದೀನಿ. ಅಂದರೆ ನೆನ್ನೆ ನಿಮಗೆ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಕೇಳಿದ್ದೆ, ಅದರಿಂದ ಏನು ಯೂಸ್ ಹಂಗೆ ಅಂತೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದಾರೆ. ಏನಿಲ್ಲ ಗೈಸ್, ಅಂದರೆ ನಾವು ಅಂದರೆ OB42 ಅಪ್ಡೇಟ್ ಆದಮೇಲೆ ನಮಗೆ ಬರುತ್ತೆ ನೋಡಿ ಗೇಮಲ್ಲಿ ಚೇಂಜಸ್ಗಳು, ಅದನ್ನ ನಾವು ಅಡ್ವಾನ್ಸ್ ಅವರಲ್ಲೇ ನೋಡ್ಕೋಬೋದು. ಇವಾಗ ನಿಮಗೆ ಇಮೇಜ್ ತೋರಿಸಿದ್ದೀನಿ ನೋಡಿ, ಅಂದರೆ ಇದು ನಮಗೆ 13ನೇ ತಾರೀಕು, ಅಕ್ಟೋಬರ್ 13ನೇ ತಾರೀಕು ನಮಗೆ ಅಲ್ಲಿ ಡೌನ್ಲೋಡ್ APK ಅಂತ ಇದೆ ನೋಡಿ, ಅದಿವಾಗ ಬ್ಲ್ಯಾಕ್ ಕಲರ್ಲಿದೆ. ಅಂದರೆ 13ನೇ ತಾರೀಕು ಅದು ಗ್ರೀನ್ ಕಲರ್ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ, ಆ ಗ್ರೀನ್ ಕಲರ್ ಆದಾಗ ಅದನ್ನ ನಾವು ಡೌನ್ಲೋಡ್ APKನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ APK ಡೌನ್ಲೋಡ್ ಮಾಡಿಕೊಂಡು, ಅಂದರೆ ನಾರ್ಮಲ್ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಅಂತಲೇ ಇರುತ್ತೆ, ಆದರೆ ಇಮೇಜ್ ಸಮೇತ ಅದೇ ರೀತಿ ಇರುತ್ತೆ. ಅಂದರೆ ಫ್ರಂಟ್ ಐಕಾನು ಅದೆಲ್ಲ ಸೇಮ್ ಫ್ರೀ ಫೈರ್ ಥರನೇ ಇರುತ್ತೆ. ಅದು ಓಪನ್ ಮಾಡಿ ಒಳಗಡೆ ಹೋದ್ಮೇಲೆ ನಿಮಗೆ ಕೋಡ್, ಅಂದರೆ ಮೇಡ ಸುಮಾರು ಜನ ನಿಮ್ಗೆ ಕೋಡ್ ಬಂದಿದೆ ಬ್ರೋ, ಕೋಡ್ ಬಂದಿದೆ ಬ್ರೋ, ಸಿಕ್ತು ಬ್ರೋ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಿದ್ರು. ನನಗೆ ಆಶ್ಚರ್ಯ ಆಯಿತು ಉಂಟು, ಯಾಕಂದರೆ ಎಲ್ಲರಿಗೂ ಸುಮಾರು ಜನ ಸಿಕ್ಬಿಡ್ತಾ ಹಂಗಂತ. ಇನ್ಸ್ಟಾಗ್ರಾಮ್ ಬಂದುಬಿಟ್ಟು ಸುಮಾರು ಜನ ಬ್ರೋ ನನಗೆ ಸಿಕ್ತು ಬ್ರೋ, ನನಗೆ ಸಿಕ್ತು ಬ್ರೋ ಅಂತ ಹೇಳಿ ಹೇಳ್ತಾ ಇದ್ರಿ. ಆ ಕೋಡ್ನ ಎಂತ ಮಾಡಬೇಕು ಅಂದರೆ ಗೈಸ್, ಅಂದರೆ ನೀವು ಓಪನ್ ಮಾಡ್ತಿರಲ್ಲ APKನ, ಅಲ್ಲಿ ಹೋಗ್ಬಿಟ್ಟು ನೀವು ಎಂಟರ್ ಮಾಡಬೇಕು. ಆಗ ಎಂಟರ್ ಮಾಡಿದಾಗ ನೀವು ನೆಕ್ಸ್ಟ್ ಓಪನ್ ಮಾಡಿ ನೀವು ಬಿಗಿನರೋ ಇಲ್ಲ ವೆಟ್ರಿಯನೋ ಹಂಗಂತ ಹೇಳ್ಬಿಟ್ಟು ನೀವು ಕೊಟ್ಕೊಂಡು ನೀವು ಒಳಗಡೆ ಹೋಗ್ಬಿಟ್ಟು ನೀವು ಅಡ್ವಾನ್ಸ್ ಸರ್ವರಲ್ಲಿ ನೀವು ಅಪ್ಡೇಟ್ಸ್ ತಿಳ್ಕೊಬೋದು. ಅಂದರೆ ಸಿಕ್ಕಾಪಟ್ಟೆ ಡೈಮಂಡ್ಸ್ ಕೊಡ್ತಾರೆ, ಆದರೆ ಆ ಡೈಮಂಡ್ಸನ್ನು ನಮ್ಮ ಸರ್ವರಿಗೆ ತೊಗೋಬೋದ ಹಂಗಂದ್ರೆ ಅದು ತಗೊಳಕ್ಕಾಗಲ್ಲ. ಯಾಕಂದರೆ ಅದು ಅಡ್ವಾನ್ಸ್ ಸರ್ವರ್ 23ನೇ ತಾರೀಕು ತನಕ ಇರುತ್ತೆ, 23-24ನೇ ತಾರೀಕು ತನಕ ಇರುತ್ತೆ. ಅಷ್ಟೋ ತನಕ ನಾವು ಆ ಡೈಮಂಡ್ನ ಆ ಅಡ್ವಾನ್ಸ್ ಸರ್ವರಲ್ಲಿ ಯೂಸ್ ಮಾಡ್ಕೋಬೋದು. ಹಾಗೆ ಸುಮಾರು ಅಪ್ಡೇಟ್ಸ್ನ ತಿಳ್ಕೊಬೋದು. ಅದು ಯೂಟ್ಯೂಬ್ ಚಾನಲ್ ಇಟ್ಟವರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ, ನೀವು ತಿಳ್ಕೊಂಡ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ. ಆದರೆ ನಾವು ಸ್ವಲ್ಪ ಡೆಫಿನೇಷನನ್ನು ನೀಟಾಗಿ ಕೊಡ್ತೀವಿ, ಅದಕ್ಕೋಸ್ಕರನೇ ಹೇಳಿ. ಹಾಗೆ ನಮಗೆ OB42 ಅಪ್ಡೇಟ್ ಆದಮೇಲೆ ಗೈಸ್, ನಮ್ಗೆ ಹೊಸ ಪೆಟ್ಟು ಅಂತ ತಗೋಬರ್ತಿದ್ರೆ, ಈ ಪೆಟ್ಟು ನೀವು ರೀಸೆಂಟಾಗಿ ಅಷ್ಟೇ ನೋಡಿರ್ಬೋದು. ಯಾವ್ದ್ರಲ್ಲಪ್ಪ ಅಂದರೆ, ನಮಗೆ ಲಿಟಲ್ ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ತಗೊಬಂದಿದ್ರು, ಅದರಲ್ಲಿ ಈ ಪೆಟ್ಟು ನೀವು ನೋಡಿರ್ತೀರ. ಆದರೆ ಈ ಪೆಟ್ಟು ನಮಗೆ ಇನ್ನೂ ಕೊಡಲಿಲ್ಲ, ಆದರೆ ನಮಗೆ OB42 ಅಪ್ಡೇಟ್ ಆದಮೇಲೆ ತಗೋಬರ್ತಿದ್ರೆ ಇದನ್ನ ತಿಳಿದಿಟ್ಕೊಳ್ಳಿ. ಹಾಗೆ ನಮಗೆ ನೆಕ್ಸ್ಟ್ ನಮಗೆ ಬರ್ಮೂಡ 3.0 ಅಂದರೆ 2.0 ಆಲ್ರೆಡಿ ಅಂದರೆ ರೀಮಾಸ್ಟರ್ ಅಂತ ಬಂದಿತ್ತಲ್ವಾ, ಬರ್ಮೂಡ ರೀಮಾಸ್ಟರ್ ಅಂತ. ಅದಾದಮೇಲೆ ನಮಗೆ ಬರ್ಮೂಡ 3.0 ಅಂತ ಹೇಳ್ಬಿಟ್ಟು ಒಂದು ಹೊಸ ಮ್ಯಾಪ್ ಬರ್ತಿದಂತೆ. ಇದೆಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಅಂದರೆ ನಿಮ್ಮ ಅಡ್ವಾನ್ಸ್ ಸರ್ವರ್ ಓಪನ್ ಆದಮೇಲೆ ಗೊತ್ತಾಗ್ಬಿಡುತ್ತೆ ಏನೋ ಹೇಗೆ ಅಂತ. ಹಾಗೆ ನೀವು
ಕ್ಯಾರೆಕ್ಟರ್ ಅಂದ್ರೆ ಈ ಕ್ಯಾರೆಕ್ಟರ್ ನೇಮ್ ಜಿಮ್ಮಿ ಅಂತ ನಿಮ್ ಇಮೇಜ್ ಬೇರೆ ತೋರಿಸ್ತಿದೀನಿ ನೋಡಿ. ಇದು ಲೀಕರ್ ಕಣ್ಣ ಲೀಕಿಂಗ್ ಆಗಿರೋ ಅಪ್ಡೇಟು. ಅಂದ್ರೆ ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾನೆ ನೋಡಿ, ಅದನ್ನ ಮಾತ್ರ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಅದೇನು ಅಂತ ಹೇಳ್ತೀನಿ ಅಂದ್ರೆ ಈ ಕ್ಯಾರೆಕ್ಟರ್ ಪವರ್ ಏನು ಗೊತ್ತಾಗಿಲ್ಲ. ಅಂದ್ರೆ ಅಡ್ವಾನ್ಸರ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಬಿಡ್ತೀನಿ. ಹಾಗೆ ಇದೇ ಗೈಸ್ ಕೈಯಲ್ಲಿ ಇಟ್ಕೊಂಡಿದ್ದ ನೋಡಿ, ಅದೇ ಇದು. ಅಂದ್ರೆ ಇದೇನಂದ್ರೆ ನಮಗೆ ಮೀಲಿ ವೆಪನ್, ಹೊಸ ವೆಪನ್ ಮೀಲಿ ವೆಪನ್. ಅಂದ್ರೆ ಪ್ಯಾನು, ಬ್ಯಾಟು, ಕಟಾನ ಅದ್ರ ಜೊತೆಗೆ ಇದು ಸೇರ್ಕೊಳ್ಳುತ್ತೆ. ಇನ್ಮೇಲೆ ಇದಕ್ಕೆ ಪವರ್ ಬೇರೆ ಇದೆ ಹಂಗಂತ ಹೇಳ್ತಾ ಇದ್ರೆ ಇದು ಯಾವ ತರ ಯೂಸ್ ಆಗುತ್ತೆ ಗೇಮಲ್ಲಿ ಹೆಂಗಂತ ಹೇಳ್ಬಿಟ್ಟು ಬಂದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಓಬಿ 42 ಅಪ್ಡೇಟ್ ಆದ್ಮೇಲೆ ಬರೋ ಬಂಡಲ್ಸ್ ನೋಡ್ಕೊಳ್ಳಿ, ನಿಮ್ಗೆ ಲೈನ್ ಲೈನ್ ಆಗಿ ತೋರಿಸ್ತೀನಿ. ಅದ್ರಲ್ಲಿ ಇದೊಂದು ರೆಡ್ ಮತ್ತೆ ಬ್ಲೂ ಆ ಶೇಡ್ ಅಲ್ಲಿ ಇದೆ ನೋಡಿ, ಅದು ನಮಗೆ ವಿಂಟರ್ ಸೀಸನ್ ಅಲ್ಲಿ ಬರೋ ಬಂಡಲ್. ಮತ್ತೆ ಉಳಿದಿರೋ ಬಂಡಲ್ ಯಾವ್ದ್ರಲ್ಲಿ ಬರುತ್ತೆ ಗೊತ್ತಿಲ್ಲ. ಇದ್ರಲ್ಲಿ ನಮಗೆ ಈ ಕಡೆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಅದು ನಮಗೆ ವರ್ಲ್ಡ್ ಕಪ್ ಬರುತ್ತೆ ನೋಡಿ, ವರ್ಲ್ಡ್ ಸೀರೀಸ್. ಅದ್ರಲ್ಲಿ ಕೂಡ ಬಂಡಲ್ ಮತ್ತೆ ಈ ಕಡೆ ಒಂದು ಗಡ್ಡೆಲ್ಲ ಬಿಡ್ತೀನಿ ಚೆನ್ನಾಗಿತ್ತು. ಹಾಗೆ ಲಾಸ್ಟ್ ಅಲ್ಲಿ ಇಲ್ಲೊಂದು ಬಿಟ್ಟಿದ್ದೀನಿ ನೋಡಿ, ಆ ಈ ಬಂಡಲ್ ನಿಮಗೆ, ಯಾಕಂದ್ರೆ ಸಿಕ್ಸ್ ಪ್ಯಾಕ್ ಇದೆ ನೋಡಿ. ಇದು ನಮಗೆ ದಿವಾಲಿ ತಗೋಬರ್ತಾರೆ. ಇವೆರಡು ಬಂಡಲ್ ನನಗೆ ಕನ್ಫರ್ಮ್ ಆಗಿರೋದು, ಇನ್ನು ಉಳಿದಿರೋವಲ್ಲ ಯಾವ್ದ್ರಲ್ಲಿ ತಗೋಬರ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಓಬಿ 42 ಅಪ್ಡೇಟ್ ಆದ್ಮೇಲೆ ಇಷ್ಟು ಬಂಡಲ್ಸ್ ನಮಗೆ ಕಂಪಲ್ಸರಿ ಬರ್ತಾ ಇದೆ, ತಿಳಿದಿಟ್ಕೊಳ್ಳಿ. ಓಕೆ ಓಕೆ, ಇದಿಷ್ಟು ಅಪ್ಡೇಟ್ಸ್. ಇವಾಗ ಏನಪ್ಪ ಅಂದ್ರೆ ನೀವು ಕಾಯ್ತಾ ಇರ್ಬೋದು ಅಂದ್ರೆ ಫ್ರೀ ಫೈರ್ ಲಾಂಚ್ ಡೇಟ್ ಯಾವಾಗ ಬ್ರೋ ಹೇಳಿ ಬ್ರೋ ಅಂತ ಕಮೆಂಟ್ ಸೆಕ್ಷನ್ ಡೈಲಿ ಇದೇ ಮಾಡಿಟ್ಟಿರ್ತೀರಾ ಅಂತ. ಯಾವಾಗ ಬ್ರೋ ಹೇಳಿ ಬ್ರೋ, ಪ್ಲೀಸ್ ಬ್ರೋ, ಹಂಗೆ ಹಿಂಗೆ ಅಂತ. ಸರಿ ಓಕೆ, ನಿಮಗೋಸ್ಕರ ಗೈಸ್ ಅಂದ್ರೆ ಇವಾಗ ಇಷ್ಟು ದಿನ ಎಳೆದಿದ್ದಾಯ್ತು, ಇನ್ಮೇಲೆ ನಾನು ಎಷ್ಟು ಎಳೆಯೋಕೆ ಹೋಗಲ್ಲ. ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ ಅಂದ್ರೆ ಈಗ ರೀಸೆಂಟ್ ಆಗಿ ಅಷ್ಟೇ ಒಂದು ವಿಡಿಯೋ ಹಾಕಿದ್ದೆ ಅಂದ್ರೆ ಫ್ರೀ ಫೈರ್ ವಿ ಬೇಡ್ಸ್ ಯೂಟ್ಯೂಬರ್ಸಿಗೆ ಗೊತ್ತಾಗ್ಬಿಟ್ಟಿದೆ ಲಾಂಚ್ ಡೇಟು. ಅಂದ್ರೆ ಅವ್ರು ಹೇಳಕ್ಕಿಲ್ಲ ಹಂಗಂತೆಲ್ಲ ಹೇಳಿದ್ದೆ. ಆದರೆ ಅವ್ರು ಇವಾಗ ಅಂದರೆ ಅವ್ರ ಪೇಷನ್ಸ್ ತಡೆಯೋಕ್ಕಾಗದೆ ಲಾಂಚ್ ಡೇಟ್ನ ಲೀಕ್ ಮಾಡಿಬಿಟ್ಟಾರ ಹಂಗಂತಲೇ ಹೇಳಬೇಕು. ಯಾವಾಗಪ್ಪ ಅಂದರೆ ನಮಗೆ ಈ ಸೆಪ್ಟೆಂಬರ್ 5th ಅವತ್ತಿಂದ ನಮಗೆ ಫ್ರೀ ಫೈರ್ ಬರ್ತಾ ಇದೆ ಹಂಗಂತ ತಿಳ್ಕೊಳ್ಳಿ. ಅಂದರೆ ಕೆಲವರು ಯೂಟ್ಯೂಬರ್ಸ್ ಎಂತ ಮಾಡಿದ್ರು ನೆಕ್ಸ್ಟ್ ವೀಕು ಅಕ್ಟೋಬರ್ ಫಸ್ಟ್ ವೀಕು ಅಂತ. ನಾನು ಅದೇ ಕೇಸಿಂಗಲ್ಲೇ ಹೇಳಿದೆ ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರುತ್ತೆ ಹಂಗಂತ ಫಸ್ಟೇ ಹೇಳಿಬಿಟ್ಟಿದೆ. ಆದರೆ ಅದೇ ರೀತಿ ಡೇಟ್ ಮಾತ್ರ ಹೇಳ್ತೀನಿ. ಆದರೆ ಇವಾಗ ಡೇಟ್ ಹೇಳ್ತಾ ಇದ್ದೀನಿ ಅಂದರೆ ಅಕ್ಟೋಬರ್ 5th ಅವತ್ತಿನ ದಿನ ಬರ್ತಿದೆ ಗೈಸ್. ನೋಡೋಣ ಬಂದಮೇಲೆ ಹೇಗಿರುತ್ತೆ ಗೇಮು ಅಂತ. ಓಕೆ ಗೈಸ್, ಇದಿಷ್ಟು ಅಪ್ಡೇಟ್ಸು. ನೀವು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಏನಂದ್ರೆ ಗೈಸ್, ವಿಡಿಯೋನ ಶೇರ್ ಮಾಡಿಬಿಡಿ. ಅಂದರೆ ಇನ್ನೊಂದು 4K ಮುಟ್ಟಕ್ಕೆ ಇನ್ನೊಂದು 100 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕು. ಸ್ವಲ್ಪ ನೋಟ್ ಮಾಡಿಬಿಡಿ ಓಕೆನಾ. ಸೊ 4K ಆದಷ್ಟು ಬೇಗ ನಮ್ಮ ಫ್ಯಾಮಿಲಿ ರೀಚ್ ಆಗಬೇಕು ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.